ನಮಸ್ಕಾರ ವೀಕ್ಷಕರೇ, ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನಿ. ಅದ್ರ ಜೋಡಿ ಉಳ್ಳಾಗಡ್ಡಿ ಬಜ್ಜಿನೂ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರು ಎಲ್ಲರಿಗೂ ನನ್ನ ಧನ್ಯವಾದಗಳು. ಈಗ ನನ್ನ ಲಾಸ್ಟ್ ರೆಸಿಪಿಗೆ ಭಾಳ ಜನ ಭಾಳ ಚಲೋ ಚಲೋ ಕಮೆಂಟ್ ಹಾಕಿದ್ದೀರಿ. ಅದರೊಳಗೆ ಎರಡು ಸೆಲೆಕ್ಟ್ ಮಾಡಿ ಇವತ್ತು ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೇನಿ. ಬರ್ರಿ, ಯಾರ್ಯಾರು ಮಾಡ್ಯಾರಂತ ನೋಡೋಣ. ಲೀಲಾ ಮಠಪತಿಯವರು ಮಸಾಲೆ ಖಾರ ಮಾಡುವ ಬಗ್ಗೆ ತಿಳಿಸಿ ಅಂತ ಹೇಳಿದ್ದಾರೆ. ಖಂಡಿತ ಲೀಲಾ ಅವರೇ, ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಮಸಾಲೆ ಖಾರ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮ್ಮ ಕಮೆಂಟ್ಗೆ ಧನ್ಯವಾದಗಳು. ಹಾಗೆ ನೆಕ್ಸ್ಟು ಅಡ್ವೇಶ್ ಗಾನಿ ಅವರು, ನಿಮ್ಮ ಎಲ್ಲ ರೆಸಿಪಿ ನಮಗೆ ತುಂಬ ಇಷ್ಟ ಅಂತ ಹೇಳಿದ್ದಾರೆ. ತುಂಬ ಖುಷಿಯಾಯಿತು, ಮುದೋಳ ಅವರು ಅಂತ ಕೇಳಿ ಇನ್ನೂ ಖುಷಿಯಾಯಿತು. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಬರ್ರಿ ಈಗ ಗಿರ್ಮಿಟ್ ಮತ್ತು ಉಳ್ಳಾಗಡ್ಡಿ ಬಜ್ಜಿ ಹೆಂಗೆ ಮಾಡೋದು ಅಂತ ನೋಡೋಣ. ಉಳ್ಳಾಗಡ್ಡಿ ಬಜ್ಜಿ ಮಾಡ್ಕೊಳಕ್ಕೆ ನಾನು 4 ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ಉದ್ದಕ್ಕೆ ತೆಳ್ಳಗೆ ಹೆಂಚ್ಕೊಂಡು ಇಟ್ಕೊಂಡೇನೆ ನೋಡ್ರಿ. ನೆಕ್ಸ್ಟ್ ಒಂದು ಕಪ್ ಕಡಲೆ ಹಿಟ್ಟು ಹಾಕೊಳಕತ್ತೀನಿ, ಬೇಕಾದರೆ ಇನ್ನೊಂಚೂರು ಹಾಕ್ಕೋಬೋದು. ಹಂಗೆ ನೆಕ್ಸ್ಟು ಅರ್ಧ ಚಮಚ ಜೀರಿಗೆನ ಕುಟ್ಕೊಂಡು ಹಾಕ್ಕೊಳತ್ತೀನಿ, ಅರ್ಧಂಬರ್ಧ ಕುಟ್ಕೊಂಡು ಹಾಕ್ಕೋಬೇಕು. ಒಂದು 5 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಂಚು ಹಾಕ್ಕೊಳಕತ್ತೀನಿ, ಒಂದು ಚಿಟ್ಕಿ ಸೋಡಾ ಮತ್ತು ಅರ್ಧ ಚಮಚ ಅಜ್ವಾನನ್ನು ನನ್ನ ಕೈಲೇ ತಿಕ್ಕೊಂಡು ಹಾಕ್ಕೊಳಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಂಚು ಹಾಕ್ಕೊಳಕತ್ತೀನಿ. ಆಮೇಲೆ 2 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳಕತ್ತೀನಿ, ಕ್ರಿಸ್ಪಿನೆಸ್ ಚಲೋ ಬರ್ತಾವಂಥೇಳಿ. ನೋಡ್ರಿ, ಈ ಚಮಚದಲ್ಲಿ ಅರ್ಧ ಚಮಚ ನಾನು ಕಾಯಿಸಿರೋ ಎಣ್ಣೆ ಹಾಕ್ಕೊಳಕತ್ತೇನಿ. ಭಾಳ ಹಾಕ್ಕೋಬಾರ್ದು, ಭಾಳ ಹಾಕ್ಕೊಂಡ್ರೆ ಎಣ್ಣೆ ಕುಡಿಯೋಕ್ಕೆ ಶುರು ಆಕ್ಕಾವು. ಇದನ್ನೆಲ್ಲ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೇನಿ ಇಂಗ್ರೀಡಿಯೆಂಟ್ಸ್ನೆಲ್ಲ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳಕತ್ತೇನಿ. ಒಮ್ಮೆ ಭಾಳ ಹಾಕ್ಕೊಂಡ್ರೆ ಗೊತ್ತಾಗೋದಿಲ್ಲ, ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡ್ರಿ, ಚೆನ್ನಾಗಿ ಎಲ್ಲ ಕಲಿಸ್ಕೊಂಡಾದ್ಮೇಲೆ ಈಗ ನಾ ಹಿಟ್ಟು ಕಡಿಮೆ ಅನ್ಸಕತ್ತೈತಿ, ಸೊ ಹಾಗಾಗಿ ನಾ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಳಕತ್ತೀನಿ, ಇನ್ನೊಂದು ಚಮಚದಷ್ಟು. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಜಾಸ್ತಿ ಇದ್ರೇ ಟೇಸ್ಟ್ ಅನ್ನಿಸ್ತತಿ. ನೋಡ್ರಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿ ಗಟ್ಟಿಯಾಗಿನೂ ಕಲಿಸ್ಕೋಬಾರ್ದು, ಪೂರ್ತಿ ತೆಳ್ಳಗೂ ಕಲಿಸ್ಕೋಬಾರ್ದು ಕಡಲೆ ಹಿಟ್ಟನ್ನು. ನೋಡ್ರಿ, ಈಗ ಎಣ್ಣೆ ಕಾದತಿ, ಪೂರ್ತಿ ಜೋರು ಉರಿ ಒಳಗೆ ಬಜ್ಜಿ ಬಿಡಬಾರ್ದು, ಒಂದು ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಬಜ್ಜಿ ಮಾಡ್ಕೋಬೇಕು. ನೋಡ್ರಿ, ಸಣ್ಣ ಸಣ್ಣದ ಸೈಜ್ ಒಳಗೆ ನಾನು ಬಿಡಾಕತ್ತೇನಿ. ದೊಡ್ಡ ಸೈಜ್ ಒಳಗೆ ಬಜ್ಜಿ ಬಿಟ್ಕೋಬಾರ್ದು, ಯಾಕಂದ್ರೆ ಒಳಗೆ ಹಸಿ ಹಸಿ ಬೆಂದ್ಬಿಡ್ತತಿ. ಸ್ವಲ್ಪ ಸಣ್ಣ ಸಣ್ಣ ಸೈಜ್ ಒಳಗೆ ಬಜ್ಜಿ ಮಾಡ್ಕೋಬೇಕು. ನೋಡ್ರಿ, ಈಗ ಆಲ್ರೆಡಿ ನಾನು ಫಸ್ಟ್ ಹಾಕಿರೋ ಬಜ್ಜಿ ಎಲ್ಲ ಬೆಂದವು, ಕಲರ್ ಚೇಂಜ್ ಆಗಿದಾವು. ಬಜ್ಜಿ ಹಂಗೆ ಘಮ್ ಅನ್ನಕತ್ತಾವ ನೋಡ್ರಿ, ಎಲ್ಲ ಮಸಾಲೆ ಸಾಮಾನು ಹಾಕ್ಯಾವಲ್ಲ, ಜೀರಿಗೆ ಅಜ್ವಾನ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಘಮ್ ಅನ್ನಕತ್ತತಿ. ನೋಡ್ರಿ, ಎಲ್ಲ ಮ್ಯಾಲೆ ಕೆಳಗೆ ಮಾಡ್ಕೊಂಡು ಚೆಂದಾಗೆ ಬೇಯಿಸ್ಕೋಬೇಕು. ಸ್ಟಾರ್ಟಿಂಗ್ ಹಾಕಿರೋ ಎಲ್ಲ ಬೆಂದವು, ಅವನ್ನೆಲ್ಲ ತಗೊಳಕತ್ತೀನಿ. ನೋಡ್ರಿ, ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು, ಇದಕ್ಕಿಂತ ಹೆಚ್ಚು ನಾವು ಕರ್ಕೊಳಕ್ಕೆ ಹೋದ್ರೆ ಹೊತ್ತು ಬಿಡ್ತಾವು. ನೋಡ್ರಿ, ಫೈನಲಿ ನಮ್ಮ ಬಿಸಿ ಬಿಸಿಯಾದ ಉಳ್ಳಾಗಡ್ಡಿ ಬಜ್ಜಿ ರೆಡಿ ಆಗಿದಾವು ತಿನ್ನಕ್ಕೆ. ಮಸ್ತ್ ನೋಡ್ರಿ, ನೋಡಕ್ಕನ ಎಷ್ಟು ಚಂದ ಕಾಣಕತ್ತಾವು, ಮಸ್ತ್ ಅಂದ್ರೆ ಮಸ್ತ್ ಆಗಿದಾವು. ಈಗ ಉಳ್ಳಾಗಡ್ಡಿ ಬಜ್ಜಿ ಮಾಡೋದೆಲ್ಲ ಆದಮೇಲೆ ನೆಕ್ಸ್ಟ್ ನಾನು ಗಿರ್ಮಿಟ್ ಮಾಡ್ಕೊಳಕತ್ತೇನಿ. ಬರ್ರಿ, ಗಿರ್ಮಿಟ್ ಮಾಡ್ಕೊಳಕ್ಕೆ ನಾನೀಗ 2 ದೊಡ್ಡ ಚಮಚ ಎಣ್ಣೆ ಹಾಕ್ಕೊಳಕತ್ತೇನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೆ ನಾನು ಟೇಸ್ಟ್ ಆಕತ್ತಿ ಗಿರ್ಮಿಟ್ಟು. ಎಣ್ಣೆ ಕಾದ್ಮೇಲೆ 1 ಚಮಚ ಸಾಸಿವೆ ಹಾಕ್ಕೊಳಕತ್ತೇನಿ. ನೆಕ್ಸ್ಟ್ ಜೀರಿಗೆ, ಕರಿಬೇವು ಸೊಪ್ಪು, ಹಂಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ. ನೋಡ್ಕೊಂಡು ಹಾಕೋರಿ, ನಿಮ್ಗೆ ಖಾರ ಬೇಕಂದ್ರೆ ಜಾಸ್ತಿ ಹಾಕೋರಿ, ನಾನು ಮೀಡಿಯಮ್ ಆಗಿರಲಿ ಅಂತ ಒಂದು 4-5 ಹಾಕ್ಕೊಂಡೇನಿ. ಹಸಿಮೆಣ್ಸಿನ್ಕಾಯಿ ಚೆನ್ನಾಗೆ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು, ಖಾರ ಬಿಡ್ತತಿ. ನೆಕ್ಸ್ಟ್ ದೊಡ್ಡ ಸೈಜ್ 2 ಉಳ್ಳಾಗಡ್ಡಿನ ನಾನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ಉಳ್ಳಾಗಡ್ಡಿನೂ ಸ್ವಲ್ಪ ಜಾಸ್ತಿ ಆದ್ರೆ ಟೇಸ್ಟ್ ಹಾಕತ್ತಿ. ನೆಕ್ಸ್ಟ್ ಒಂದು ದೊಡ್ಡ ಸೈಜ್ದು ಒಂದು ಜವಾರಿ ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳಕತ್ತೀನಿ. 3/4 ಚಮಚದಷ್ಟು ಅರಿಶಿನ. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ. ನೋಡ್ರಿ, ಉಳ್ಳಾಗಡ್ಡಿ ಕಲರ್ ಎಲ್ಲ ಚೇಂಜ್ ಆಗಬೇಕು. ಟೊಮ್ಯಾಟೊ ಉಳ್ಳಾಗಡ್ಡಿ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಸ್ವಲ್ಪ ಉಪ್ಪು ಕಮ್ಮಿ ಹಾಕೋರಿ, ಯಾಕಂದ್ರೆ ಚುಮ್ಮರಿ ಒಳಗೆ ಆಲ್ರೆಡಿ ಸ್ವಲ್ಪ ಉಪ್ಪಿನಂಶ ಇರ್ತತಿ. ಸೊ ನೋಡ್ಕೊಂಡು ಹಾಕೋರಿ ಉಪ್ಪು.
ನೆಕ್ಸ್ಟ್ ನಾನೀಗ ಮುಕ್ಕಾಲು ಕಪ್ಪಷ್ಟು ಹುಣ್ಚೆಹಣ್ಣಿನ ರಸ ಹಾಕ್ಕೊಳಕತ್ತೇನಿ. ನೋಡ್ಕೊಂಡು ಹಾಕೋರಿ, ಯಾಕಂದ್ರೆ ನಾನು ಮೀಡಿಯಮ್ ಆಗಿರಲಿ ಅಂಥೇಳಿ ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಂಡೇನಿ. ನಿಮ್ಗೆ ಏನಾದರೂ ಹುಳಿ ಜಾಸ್ತಿ ಬೇಕಂದ್ರೆ ಇನ್ನೊಂಚೂರು ಹುಳಿ ಹಾಕ್ಕೋಬೋದು ನೀವು. ಸ್ವಲ್ಪ ಬೆಲ್ಲ ಹಾಕ್ಕೊಳಕತ್ತೇನಿ. ಬೆಲ್ಲನೂ ಅಷ್ಟೇ, ನಿಮ್ಗೆ ಏನಾದರೂ ಸ್ವೀಟ್ನೆಸ್ ಜಾಸ್ತಿ ಬೇಕಂದ್ರೆ ಇನ್ನೊಂಚೂರು ಹಾಕ್ಕೋಬೋದು. ನಾನು ಮೀಡಿಯಮ್ ಆಗಿರಲಿ ಅಂತ ಇಷ್ಟು ಹಾಕ್ಕೊಂಡೇನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೀರಿನಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಒಗ್ಗರಣೆ ಹದ ಬರೋವರೆಗೂ ಸ್ವಲ್ಪ ಚೆನ್ನಾಗೆ ಕುದಿಬೇಕು ಹುಣಸೆಹಣ್ಣು. ಸಣ್ಣ ಉರಿ ಇಟ್ಕೊಂಡು ಒಂದು 5 ನಿಮಿಷ ಕುದಿಸ್ಕೋಬೇಕು ಬೆಲ್ಲ ಹುಣಸೆಹಣ್ಣನ್ನೆಲ್ಲ. ಹುಣಸೆಹಣ್ಣು ಚೆನ್ನಾಗೆ ಕುದ್ದತ್ತಿ, ಫೈನಲಿ ನೋಡ್ರಿ ಕಿರ್ಮಿಟ್ ಒಗ್ಗರಣೆ ರೆಡಿ ಆಗೈತಿ. ನಾನೀಗ ಒಗ್ಗರಣೆ ಮಿಕ್ಸ್ ಮಾಡ್ಕೊಳತ್ತೇನಿ ಚುರುಮುರಿ ಜೋಡಿ. ನಾವೆಲ್ಲ ಊರ ಕಡೆ ಸೇರ್ ಲೆಕ್ಕದೊಳಗೆ ತೊಗೋತೀವಿ, ಆದರೆ ಇಲ್ಲಿ ಮೈಸೂರು ಸೈಡ್ ಎಲ್ಲ ಏನಂದ್ರೆ ಲೀಟ್ರ್ ಒಳಗೆ ತೊಗೋತಾರೋ. ಹಾಗಾಗಿ ನಾನು 2 ಲೀಟ್ರ್ ಚುರುಮುರಿ ತೊಗೊಂಡೇನಿ. ಮತ್ತು ಊರ ಕಡೆ ಪಳ್ಳ ಚುಮ್ಮರಿ ಗಟ್ಟಿ ಚುಮ್ಮರಿ ಅಂತ ನಾವು ತೊಗೋತೇವೆ. ಇಲ್ಲಿ ಒಂದೇ ಥರ ಚುರುಮುರಿ ನಾನು ನೋಡ್ದಂಗೆ. ಇದಕ್ಕೆ ಈ ಚುಮ್ಮರಿ ಒಳಗೆ ನಾನು ಒಗ್ಗರಣೆ ಮಿಕ್ಸ್ ಮಾಡ್ಕೊಳಕತ್ತೇನೆ. ಈಗ ಬಿಸಿ ಬಿಸಿ ಇರುವಾಗನೇ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ. ಕೈ ಸುಡ್ತಿರ್ತಾವೆ ಸ್ವಲ್ಪ ನೋಡಿರಿ. ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಚಮಚೆಯಿಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಡ್ರಿ, ಚೆಂದಾಗಿ ಮಿಕ್ಸ್ ಆಗೋದಿಲ್ಲ ಒಗ್ಗರಣೆ ಎಲ್ಲ ಚೆಂದಾಗಿ ಅಂಟ್ಕೊಳ್ಳೋದಿಲ್ಲ ಚುರುಮುರಿಗೆ. ಕೈಯಿಂದನೇ ಚೆಂದಾಗಿ ಮಿಕ್ಸ್ ಮಾಡ್ಕೋರಿ. ಒಗ್ಗರಣೆ ಎಲ್ಲ ಚೆಂದಾಗಿ ಚುರುಮುರಿ ಜೋಡಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ನಾನು 2 ಚಮಚದಷ್ಟು ಪುಟಾಣಿ ಹಿಟ್ಟು ಹಾಕ್ಕೊಳಕತ್ತೇನಿ, ಅಂದರೆ ಹುರುಗಡಲೆ ಹಿಟ್ಟು ಹಾಕ್ಕೊಳಕತ್ತೇನಿ. ಇಷ್ಟ ಸಾಕು, ಜಾಸ್ತಿ ಆದರೆ ಏನಾಗ್ತೈತಿ ಒಂದು ಸ್ವಲ್ಪ ಉದುರು ಉದುರಾದಂಗೆ ಅನ್ಸೋಕ್ಕೆ ಶುರು ಆಗತ್ತೆ, ತಿನ್ನೋ ಮುಂದೆ ಅಷ್ಟು ಚಲೋ ಅನಿಸೋದಿಲ್ಲ. 2 ಚಮಚ ಆದರೆ ಸಾಕು. ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಚುರುಮುರಿ ಜೋಡಿ. ಈಗ ಈಗ ಇಷ್ಟು ಕೆಲಸ ಮುಗೀತು ನೋಡ್ರಿ. ಒಗ್ಗರಣೆ ಮತ್ತು ಪುಟಾಣಿ ಹಿಟ್ಟೆಲ್ಲ ಚುರುಮುರಿ ಜೋಡಿ ಮಿಕ್ಸ್ ಮಾಡ್ಕೊಂಡಾಯ್ತು. ಈಗ ಫೈನಲ್ ಟಚ್ ಕೊಡಕತ್ತೇನೆ ನೋಡ್ರಿ. ಗಿರ್ಮಿಟ್ಟನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಳಕತ್ತೇನಿ. ಕೆಲಸ ಇನ್ನೂ ಮುಗ್ದಿಲ್ಲ, ನೀವು ಮುಗೀತಂತ ಅನ್ಕೋಬೇಡ್ರಿ, ಇನ್ನೂ 5 ಕೆಲಸ. ಈಗ ನಾ ಗಿರ್ಮಿಟ್ ಮೇಲೆ ಸಣ್ಣಗೆ ಹೆಂಚ್ಕೊಂಡಿರೋ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೇನಿ. ನೆಕ್ಸ್ಟ್ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಹಾಕ್ಕೊಳಕತ್ತೇನಿ. ಈಗ ನೆಕ್ಸ್ಟ್ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೇನಿ, ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಆಮೇಲೆ ಲಾಸ್ಟ್ ಸೇವ್ ಹಾಕ್ಕೊಳ್ಳೋದು ನೋಡ್ರಿ. ಸೇವ್ ಅಷ್ಟು ಹಾಕಿದ್ರೆ ಏನು ಮಸ್ತ್ ಟೇಸ್ಟ್ ಅಂದರೆ ಟೇಸ್ಟ್ ಆಗ್ತೈತಿ. ಈಗ ನಾನು ಪ್ಲೇಟ್ದಾಗ ಗಿರ್ಮಿಟ್ ಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡೇನಲ್ಲ, ಸೇವ್ ಆಗಲಿ, ಟೊಮ್ಯಾಟೊ, ಉಳ್ಳಾಗಡ್ಡಿ, ಕೊತ್ತಂಬರಿ, ಇದನ್ನೆಲ್ಲ ನೀವು ಬುಟ್ಟಿ ಒಳಗೆ ನಾ ಆಗಲೇ ಕಲಿಸ್ಕೊಂಡೆಲ್ಲ ಗಿರ್ಮಿಟ್ ಒಗ್ಗರಣೆ, ಆವಾಗನೇ ಇವನ್ನೆಲ್ಲ ಮಿಕ್ಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಮೆಥಡ್ ಈಸಿ ಅನಿಸ್ತೈತಿ ಅದನ್ನು ನೀವು ಫಾಲೋ ಮಾಡ್ಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ರುಚಿ ರುಚಿಯಾದ ಉತ್ತರ ಕರ್ನಾಟಕದ ಧಾರವಾಡ ಹುಬ್ಬಳ್ಳಿ ಸ್ಟೈಲಲ್ಲಿ ಮಾಡುವಂತಹ ಗಿರ್ಮಿಟ್ ಸ್ಪೆಷಲ್ ಹೆಂಗೈತೆ ಅಂಥೇಳಿ ನೋಡ್ರಿ. ಅದ್ರ ಜೋಡಿ ಉಳ್ಳಾಗಡ್ಡಿ ಬಜ್ಜಿ ಮತ್ತು ಸೈಡ್ ಕಡ್ಕೊಳಕ್ಕೆ 2 ಮೆಣಸಿನ್ಕಾಯಿ ಇದ್ದು ಬಿಟ್ರೆ ಏನು ಹೇಳ್ತೀರಿ ಅದ್ರ ರುಚಿ, ತಿಂದವ್ರಿಗೆ ಗೊತ್ತು. ಇವತ್ತಿನ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ, ಹಂಗೆ ಹೆಂಗೆ ಬಂತಂತೇಳಿ ಮರ್ಯಾದ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ. ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣ ಹೊಸ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ಶರಣ್ ರೀ.